ಸರ್, ನಿಮ್ಮನ್ನು ಹುಡುಕೊಂಡು ಶ್ರೀನಿವಾಸಯ್ಯ ಮತ್ತೆ ಅವ್ರ ಮನೆಯವ್ರು ಬಂದಿದ್ದಾರೆ. ಮೂಗ್ ಬಿಗಿಯಾಗಿ ಮುಚ್ಚಿದ್ರೇನೆ ನಮ್ಮ ಜನ ಬಾಯ್ ಬಿಡೋದು ಅಂತ ಕಾಣಿಸುತ್ತೆ. ಎನಿವೇ ಗುಡ್, ಒಳ ಕಳಿಸಿ ಅವರನ್ನ, ಆದರೆ ಬೇಗ ಮಾತಾಡ್ಕೊಂಡು ಹೋಗ್ಬೇಕು ಹೇಳಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ ಡಾಕ್ಟರ್. ನಮಸ್ಕಾರ ಮ. ನಮಸ್ಕಾರ ಸರ್. ಹಲೋ ಸರ್. ಅಲ್ರಿ ಶ್ರೀನಿವಾಸಯ್ಯ, ಈಗಾಗಲೇ ನಿಮ್ಮ ತಮ್ಮ ತಂಗಿ ನಾನು 50 ಲಕ್ಷ ರೂಪಾಯಿ ಲಂಚ ತಗೊಂಡಿದ್ದೀನಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೌದು ಸರ್. ಜನ ಕೂಡ ನನ್ನ ಡೈರೆಕ್ಟಾಗಿ ಅದನ್ನೇ ಕೇಳ್ತಾ ಇದ್ದಾರೆ. ಹೌದು ಸರ್. ಇದೆಲ್ಲ ಬೇಕೇನ್ರಿ ನಮಗೆ? ಯಾಕ್ರಿ ಈ ಥರ ಪದೇ ಪದೇ ಹಾಸ್ಪಿಟ್ಲಿಗೆ ಬಂದುಬಿಟ್ಟು ನನಗೆ ತೊಂದರೆ ಕೊಡ್ತೀರಾ? ಯಾವ್ಯಾವ್ದೋ ಪುಡಿ ರೌಡಿಗಳೆಲ್ಲ ಫೋನ್ ಮಾಡಿಬಿಟ್ಟು ಥ್ರೆಟ್ನಿಂಗ್ ಕಾಲ್ಸ್ ಮಾಡ್ತಾ ಇದ್ದಾರೆ, ಲೆಟ್ರ್ ಕೊಡಿ ಲೆಟ್ರ್ ಕೊಡಿ ಅಂತ. ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅದಾದಮೇಲೆ ಎಲ್ಲ ನಿಂತೋಗಿದೆ. ಗೊತ್ತೇನ್ರಿ ನಿಮಗೆ? ಗೊತ್ತಾಯಿತು ಸರ್, ನಿಮಗೆ ಥ್ರೆಟನಿಂಗ್ ಕಾಲ್ಸ್ ಬರ್ತಾ ಇದೆ ಅಂತ ಇನ್ಸ್ಪೆಕ್ಟರ್ ನಮಗೆ ಹೇಳಿದರು. ಯಾರ್ಯಾರೋ ನಿಮಗೆ ಫೋನ್ ಮಾಡಿ ನಮ್ಮ ತಂದೆಗೆ ತಲೆ ಸರಿ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಡಿ ಅಂತ ಪ್ರೆಷರ್ ಹಾಕ್ತಿದ್ದಾರಂತೆ. ನಮ್ಮಿಂದ ನಿಮಗೆ ತುಂಬ ನೋವಾಯಿತು ಸರ್. ಇದನ್ನೆಲ್ಲ ಕೇಳಿ ನಮಗೂ ಬೇಜಾರಾಯಿತು. ನಿಮ್ಮ ಹಾಸ್ಪಿಟಲ್ಗೆ ಕೆಟ್ಟ ಹೆಸರು ಬಂತು. ನಿಮ್ಮ ಪ್ರೊಫೆಷನ್ ಮೇಲೆ ನೀವು ಕಾನ್ಸಂಟ್ರೇಟೂ ಮಾಡೋಕ್ಕಾಗ್ತಾ ಇಲ್ಲ ಸರ್. ನಮ್ಮ ಯಜಮಾನರು ಮತ್ತು ನನ್ನ ಮಗಳು ನಿಮಗೆ ತುಂಬ ಅವಮಾನ ಮಾಡಿದ್ದಾರೆ, ಬೈದಿದ್ದಾರೆ, ಆದರೂ ನೀವು ಅದನ್ನೆಲ್ಲ ಮರೆತು ದೊಡ್ಡ ಮನುಷ್ಯ ಆಗಿಬಿಟ್ರಿ. ಇನ್ನೂ ನಾವು ಸುಮ್ಮನಿದ್ರೆ ನಾವು ಚಿಕ್ಕವರಾಗ್ತೀವಿ ಸರ್. ನೀವೇನು ಭಯಪಡಬೇಕಾಗಿಲ್ಲ ಸರ್, ನಾನಾಗಲೇ ಹೈ ಲೆವೆಲಲ್ಲಿ ಮಾತಾಡಿದ್ದೀನಿ. ನಿಮ್ಮ ರಕ್ಷಣೆ ಭಾರ ನಮ್ಮದು ಸರ್. ನನಗೇನು ಭಯ ಇಲ್ಲ, ಆದರೂ ಥ್ಯಾಂಕ್ಸ್. ಸರಿ, ಆದರೂ ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನಿಮಗೆ ಪೊಲೀಸ್ ಸ್ಟೇಷನ್ಗೆ ಕೋರ್ಟ್ಗೆ ಅಂತ ಓಡಾಡಿ ಪ್ರೊಫೆಷನ್ಗೆ ತುಂಬ ತೊಂದರೆ ಆಗಿದೆ ಸರ್. ಓಡಾಡಿ ಓಡಾಡಿ ನಿಮ್ಮ ಪ್ರಾಕ್ಟೀಸ್ ಕೂಡ ಹಾಳಾಗಿದೆ. ಏನ ಸಂಜೀವಿನಿ ಫಾರ್ಮನ? ಸರಿ, ಕಳಿಸಿ ಅವ್ರನ್ನ. ಇದಕ್ಕೆಲ್ಲ ಕಾಂಪೆನ್ಸೇಟ್ ಮಾಡಬೇಕು ಅಂತ ನಾವು ನಿಮಗೆ ಹಣ ಕೊಡೋದಕ್ಕೆ ರೆಡಿ ಇದ್ದೀವಿ ಸರ್. ನೀವಂಥವ್ರಲ್ಲ ಅಂತ ಗೊತ್ತು ಸರ್, ಆದರೂ ನಮ್ಮ ಸಮಾಧಾನಕ್ಕೆ ಇದನ್ನು ಮಾಡ್ತಿದ್ದೀವಿ ಸರ್. ಇದೇನು ದೇಶ ಸೇವೆ ಅಲ್ಲ, ದಯವಿಟ್ಟು ಒಪ್ಕೋಬೇಕು ಸರ್. ಸ್ವಾಮಿ, ನಿಮ್ಮಿಂದ ನಾನು ಇಲ್ಲಿವರೆಗೂ ಅನುಭವಿಸಿರೋದೇ ಸಾಕು. ನಿಮ್ಮ ಅಣ್ಣ ತಮ್ಮಂದ್ರ ಜಗಳ ನೀವೇ ನನ್ನ ಮಧ್ಯೆ ಇಳಿಲಾರದೆ ಪರಿಹರಿಸ್ಕೊಂಡ್ರೆ ಅದೇ ನೀವು ನಂಗೆ ಕೊಡೋ ಫೀಸು. ನನಗೆ ಬೇರೆ ಕೆಲಸ ಇದೆ, ದಯವಿಟ್ಟು ನೀವಿನ್ನು. ಸಾರಿ ಸರ್, ಆದರೂ ನಿಮ್ಗೇನಾದರೂ ಕಷ್ಟ ಅಂದಾಗ ನಮ್ಮನ್ನು ನೆನಪು ಮಾಡ್ಕೊಳ್ಳಿ ಸರ್. ತಕ್ಷಣ ಹಾಜರಾಗಬೇಕು. ಆಯ್ತು, ನಡೀರಿ. ಥ್ಯಾಂಕ್ ಯು. ಸಾರಿ ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಇವರು ಹೊರಗೆ ಹೋದರಲ್ಲ, ಇವರು ನಿಮ್ಗೆ ಎಂತ ಆಗಬೇಕು ಸರ್? ಅದೇ ಕಣ್ರಿ, ಡೆತ್ ಡ್ಯೂ ಟು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ನನ್ನ ಮೇಲೆ ಕೇಸ್ ಹಾಕಿದಾರಲ್ಲ, ಅವರೇ ಇವರು. ಏನು ಬಂದಿದ್ದು ಸರ್? ನಾ ಬಂದ ಕಾರಣ ಮುಂದಿನ ಅವರೊಂದು ಸ್ಟ್ರೈಕ್ ಉಂಟು, ಹೇಳಿ ಹೋಗುವ ಅಂತ ಬಂದೆ. ಏನು ಸ್ಟ್ರೈಕ್ ಅಪ್ಪ? ಅದೇ, ನಿಮಗೆ ಗೊತ್ತುಂಟಲ್ಲ ಆನ್ಲೈನ್ ಮಾರಾಟ ಎಲ್ಲ ಹೆಚ್ಚಾಗಿದೆ ಈಗ, ಅದರಿಂದ ನಮಗೆ ದೊಡ್ಡ ಹೊಡೆತ. ಹಾಗಾಗಿ ಆಲ್ ಇಂಡಿಯಾ ಸ್ಟ್ರೈಕ್ ಮಾಡುವ ಅಂತ. ನೀವು ಸ್ಟ್ರೈಕ್ನಲ್ಲಿದ್ದರೆ ಒಳ್ಳೆಯದು ಸರ್, ಇದು ನಮ್ಮ ಸ್ಟ್ರೈಕ್ನ ಲೆಟರು. ಜೋರಾಗಿ ಮಾಡ್ತಾ ಇದ್ದೀರಾ? ಸರಿ, ಅವ್ರ ಬಗ್ಗೆ ಯಾಕೆ ಕೇಳಿದೆ ನೀನು? ಕೆಲವು ದಿನಗಳ ಕೆಳಗೆ ನಮ್ಮ ಶಾಪಿಗೆ ಬಂದದ್ದುಂಟು, ಸುಮಾರು ಮೆಡಿಸಿನ್ಸ್ ಕೊಂಡೊಯ್ದರು, ಹಾಗಾಗಿ ನೆನಪುಂಟು ಸರ್. ಎಷ್ಟು ದಿವಸದಿಂದ ಬಂದಿದ್ರಪ್ಪ? ಸರ್, ನಿಖರವಾಗಿ ನೆನಪಿಲ್ಲ, ಸುಮಾರು 10-12 ದಿನಗಳ ಕೆಳಗೆ ಇರಬಹುದು ಸರ್. ಏನು ತಗೊಂಡ್ರು ಸರ್? ಆ ಬಗ್ಗೆ ನೆನಪಿಲ್ಲ, ಒಂದು ಸರ್ಜರಿಯ ಮೆಡಿಸಿನ್ಸ್ ಇದ್ದಿರಬಹುದು ಸರ್. ಲಿಸ್ಟು ಬಹಳ ಉದ್ದ ಇತ್ತು, 8,000 ಬಿಲ್ ಆಗಿದ್ದುಂಟು ಸರ್, ಹಾಗಾಗಿ ನೆನಪಿದೆ ನನಗೆ. ನಿಮಿಷ ಇರಿ, ಸರಿಯಾಗಿ ಗೊತ್ತಾ ನಿನಗೆ? ಹೌದು ಸರ್, ನೆನಪಿದೆ. ಫಾರ್ಮಸಿನ? ಹಾಂ, ನಾನು ಡಾಕ್ಟರ್ ಹೂಗಾರ್. ನಮ್ಮ ಹಾಸ್ಪಿಟಲ್ ಫಾರ್ಮಸಿಲಿ ಓ ಟಿ ಮೆಡಿಸಿನ್ ಯಾವುದೋ ಇಟ್ಟಿಲ್ವೇನ್ರಿ? ಯಾವುದಾದ್ರೂ ಮೆಡಿಸಿನ್ಸ್ ಖಾಲಿ ಆಗಿತ್ತೇನ್ರಿ? ಇಲ್ವಾ? ಲಾಸ್ಟ್ 3-4 ಮಂತ್ಸಲ್ಲಿ ಇಲ್ವಾ? ಸರಿ, ಆಯಿತು, ನಾನು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಇಡೀ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದೋ ಹೋಗೇ ಇಲ್ವಂತಲ್ಲ. ಸರಿಯಾಗಿ ಗೊತ್ತಾ ನಿಮಗೆ ಇವರೇ ಕಳಿಸಿದ್ದು ಅಂತ, ಇವರೇ ಬಂದಿದ್ದು ಅಂತ? ಹೌದು ಸರ್, ಯಾಕಂದರೆ ಮೊದಲು ಆ ಹೆಂಗಸು ಬಂದದ್ದು, ಸುಮಾರು ಮೆಡಿಸಿನ್ಸ್ ಕೊಂಡೊಯ್ದದ್ದು. ನಮ್ಮ ಬಳಿ ಒಂದು ಐಟಮ್ ಇರಲಿಲ್ಲ ಸರ್, 21 ನಂಬರಿನ ಕ್ಯಾನುಲ ಇರಲಿಲ್ಲ. ಆಕೆ ಗಾಬರಿಗೊಂಡು ಫೋನ್ ಮಾಡಿದ್ದುಂಟು. ಸರಿ, ನಂತರ ಆ ಹುಡುಗಿ ಇದ್ದಾಳಲ್ಲ, ಮಗಳು ಅಂತ ಕಾಣ್ತದೆ, ಚಂದ ಇದ್ದಾಳೆ ಸರ್ ಹುಡುಗಿ, ಮಂಗಳೂರಿನವಳು ಅಂತ ಕಾಣಿಸ್ತದೆ. ಆಕೆ ಬಂದು ಕ್ಯಾನುಲ ಏನು ಬೇಡ, ಗಾಬರಿಗೊಳ್ಳೋದು ಬೇಡ ಎಂದು ಕರೆದುಕೊಂಡು ಹೋದದ್ದುಂಟು, ಹಾಗಾಗಿ ನೆನಪಿದೆ ಸರ್.
ನೀವು ಮಂಗಳೂರು ಜನ ಚಂದ ಇರೋ ಹುಡುಗಿ ಕಂಡ್ಬಿಟ್ರೆ ಗ್ಯಾಪ್ ಕಟ್ಕೊಂಡ್ಬಿಟ್ಟಿದ್ದೀರಲ್ಲ ಸರ್. ಒಂದು ಹೆಲ್ಪ್ ಆಗ್ಬೇಕು ನಿನ್ನಿಂದ ನನಗೆ. ಆಗ್ಲಿ ಸರ್, ಇದು ನಾನು ಬರ್ತೀನಿ, ಮೀಟಿಂಗ್ ಆದ್ಮೇಲೆ ಮಾಡ್ಕೊಡ್ತೀನಿ, ಇದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಅವ್ರು ಯಾವತ್ತು ಬಂದಿದ್ದಾರೆ ಅಂತ ಕರೆಕ್ಟಾಗಿ ಡೇಟ್ ನನಗೆ ಬೇಕು. ಆಗತ್ತಾ? ಹಾಂ ಹೌದು ಸರ್, ನಮ್ಮಲ್ಲಿ ಜಿ ಎಸ್ ಟಿ ಎಲ್ಲ ಹಾಕಬೇಕಲ್ಲ, ಕಂಪ್ಯೂಟರೈಸ್ ಬಿಲ್ ಇದೆ. ಸರಿ, ನಾನು ಇದನ್ನು ಮಾಡ್ಕೊಡ್ತೀನಿ. ಅರ್ಜೆಂಟಾಗಿ ನನಗೆ ಇದೊಂದು ಹೆಲ್ಪ್ ಮಾಡಿಕೊಡು. ನಿಮ್ಮ ಹಾಸ್ಪಿಟ್ಲಿಗೆ ಹೋಗಿ ಕಂಪ್ಯೂಟರ್ ತೆಗೆದುಬಿಟ್ಟು ಅದು ಯಾವತ್ತು ಅವ್ರು ತೊಗೊಂಡಿದ್ದಾರೆ ಆ ಬಿಲ್ ನನಗೆ ತಂದುಕೊಡು. ಯಾರಿಗೂ ಹೇಳಬೇಡ, ನಿನ್ನ ಕೆಲಸ ನಾನು ಮಾಡ್ಕೊಡ್ತೀನಿ. ಹಾಂ ಸರ್, ಒಂದು ಅರ್ಧ ಗಂಟೆ ನನಗೆ ಬರಲಿಕ್ಕೆ. ಗುರು, ಅರ್ಧ ಗಂಟೆ ಬೇಡ, ನಾನು ಹೇಳೋದು ಕೇಳು, ನನಗೇನೋ ಇದೆ, ನಾನು ಮಾಡ್ಕೊಡ್ತೀನಿ. ಯಾರಿಗೂ ವಿಷಯ ಹೇಳಬೇಡ, ಅರ್ಜೆಂಟಾಗಿ ಹೋಗಿ ತೊಗೊಂಬಾ. ನಾನು ಹೇಳ್ತೀನಿ, ಹೋಗ್ಬಾ. ಹಾಂ ಹೋಗ್ಬಾ, ಬೇಗ ಹೋಗ್ಬಾ. ಸರಿ ಸರ್, ನನ್ನ ಫೈಲ್ ಪರವಾಗಿಲ್ಲ, ಹೋಗಿ, ನಾನು ಹೇಳ್ತಾ ಇದ್ದೀನಲ್ಲ. ಆಯ್ತು, ನಾನು ಕಾಯ್ತಾ ಇರ್ತೀನಿ, ಬೇಗ. ಎರಡೇ ನಿಮಿಷ. ನಮಸ್ತೆ. ಹಲೋ, ನಮ್ಮ ಹಾಸ್ಪಿಟಲ್ ಪ್ರಿಸ್ಕ್ರಿಪ್ಷನಲ್ಲಿ ಅವರ ಮೆಡಿಸಿನ್ ಶಾಪಿಂದ ಡ್ರಗ್ಸ್ ಹೆಂಗೆ ತೊಗೊಂಡ್ರು ಸರ್? ಆವಾಗಲೇ ನಂಗೆ ಡೌಟ್ ಬಂತು. ಆ ಕಂಪ್ಯೂಟರ್ ಬಿಲ್ ತರ ಕೇಳಿದ್ದೀನಿ, ಇವಾಗ ತರ್ತೇನೆ. ಹೆಂಗೂ ಒಂದು ಸರಿ ಕೇಳಿಬಿಡಿ ಸರ್. ನಮಸ್ಕಾರ ಡಾಕ್ಟರ್. ಹಾಂ ನಮಸ್ಕಾರ. ನೀವೊಂದು ಬಿಲ್ ಕೇಳಿದ್ದುಂಟಲ್ಲ ಡಾಕ್ಟ್ರೆ, ಈಗೊಳ್ಳಿ, ಇಲ್ಲಿದೆ. ಪೇಷಂಟಿನ ಹೆಸರು ರಂಗಮ್ಮ ಅಂತಿದೆ ಡಾಕ್ಟ್ರೆ. ಡಾಕ್ಟರಿನ ಹೆಸರಿನ ಜಾಗದಲ್ಲಿ ನಿಮ್ಮ ಆಸ್ಪತ್ರೆ ಹೆಸರುಂಟು, ಹಾಗಾಗಿ ಸುಲಭವಾಗಿ ಸಿಕ್ಕಿತ್ತು ನೋಡಿ. ಡಾಕ್ಟರ್ ಸಾಹೇಬ್ರ, ರಂಗಮ್ಮ ಅಂದ್ರೆ ಯಾರ್ರಿ? ರಂಗಮ್ಮ ಅಂತ ಯಜಮಾನ್ರ ಮಕ್ಕಳು ಸೊಸೆರಲ್ಲಿ ಯಾರೂ ಇಲ್ಲ ಸರ್. ಡೇಟ್ ನೋಡಿದ್ರ 13ನೇ ತಾರೀಕು ಅಂತದ. 13ನೇ ತಾರೀಕು ಅಂದರೆ ಅದು ಯಜಮಾನ್ರ ಸತ್ತ ಹಿಂದಿ ದಿವಸದ ಡೇಟ್ ಸರ್. ಈ ಮಂದಿ ಚಲೋ ಇದ್ದಂಗೆ ಅದಾರ. ಯಜಮಾನ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದು ಬಿಟ್ಟು ಬೇರೆ ಇನ್ಯಾರಿಗೋ ಆಪ್ರೇಷನ್ ಮಾಡಿಸತ್ತಾರ. ಇರ್ಬೋದು ಸರ್. ಲೇ ಮಂಗಳೂರು ಮೀನು ಸರ್, ಮಗನ ಇದಾ ಮಂದಿ ಅಂತ ಖಾತ್ರಿ ಆಯ್ತು ಹೌದಲ್ಲ? ಹೌದು ಸರ್. ಸುಳ್ಳು ಬಗಳದೆ ಅಂದ್ರೆ ಮಗನ ಗೊತ್ತದಲ್ಲ, ಪೊಲೀಸ್ ಲಾಟಿ. ಖಂಡಿತ ಸರ್, ಅಂದಿನ ದಿನ ನಿಮಗೆ ಹೇಳಿದ್ದೇನಲ್ಲ ಸರ್, ಮೊದಲು ಹೆಂಗಸು ಬಂದದ್ದು ಸರ್, ಸುಮಾರು ಮೆಡಿಸಿನ್ ಕೊಂಡಿದ್ದುಂಟು ಸರ್. ನಮ್ಮ ಬಳಿ ಒಂದು ಐಟಮ್ ಇರಲಿಲ್ಲ ಸರ್, 21ನೇ ನಂಬರಿನ ಕ್ಯಾನ್ಯುಲ ಇರಲಿಲ್ಲ ಸರ್. ಗಾಬರಿಗೊಂಡು ಫೋನ್ ಮಾಡಿದ್ದುಂಟು, ಆ ಹುಡುಗಿ ಮಗಳು ಅಂತ ಕಾಣ್ತದೆ, ಆಕೆ ಬಂದು ಕ್ಯಾನ್ಯುಲ ಏನು ಬೇಡ ಎಂದು ಸಮಾಧಾನ ಮಾಡಿ ಕರೆದುಕೊಂಡು ಹೋಗಿದ್ದುಂಟು ಸರ್. ನಂತರ ಆ ಹುಡುಗಿ ಮಂಗಳೂರಿನವಳು ಅಂತ ಕಾಣ್ತದೆ ಸರ್. ಚೆಂದ ಇದ್ದಾಳೆ ಸರ್ ಹುಡುಗಿ. ನಮಗೆಲ್ಲ ಹುಡುಗಿಯರಿಲ್ಲದಂತಾಗಿಬಿಟ್ಟಿದೆ ಸರ್. ನಮ್ಮ ಐಶ್ವರ್ಯಳನ್ನು ಅಭಿಷೇಕ್ ಕೊಂಡೊಯ್ದ, ಲಂಡನ್ನಿಂದ ಬಿಟ್ಟು ಬಂದು ನಮ್ಮ ಶಿಲ್ಪಳನ್ನು ಕುಂದ್ರ ಕೊಂಡೊಯ್ದ. ಯಾರೂ ಇಲ್ಲದಂತಾಗಿಬಿಟ್ಟಿದೆ ಸರ್. ನಮ್ಮ ಫೇಸಿಗೆ ಯಾರೂ. ಏ ಮಗನ, ವಿಚಾರ ಎಷ್ಟದ ಅಷ್ಟ ಮಾತಾಡು, ಫೇಸು ಬೇಸು ಎಲ್ಲ ಬೇಡ, ಹೇಳಿ ಕಳಿಸ್ತೀನಿ ಬರುವಂತ. ಆಗಲಿ ಸರ್. ಸರ್, ಇದು ಅಷ್ಟು ಮುಖ್ಯವಾ ಸರ್? ಆಗಲಿ ಸರ್, ನಮಸ್ಕಾರ ಸರ್. ನನ್ನ ಸ್ಟ್ರೈಕಿನ ವಿಷಯ ನೆನಪಿಡಿ ಸರ್. ಜ್ಞಾಪಕ ಇದೆ, ನಾನು ಫೋನ್ ಮಾಡ್ತೀನಿ. ಹಾ, ಸ್ಟ್ರೈಕಿನ ದಿವಸ ನಾನು ಬರ್ತೀನಿ. ನೀವೇನು ಇಲ್ಲೇ ಇದೆ ನನ್ನ ಹತ್ರ, ತಲೆ ಕೆಡಿಸ್ಕೋಬೇಡಿ. ಆಗಲಿ ಸರ್, ಹೋಗಿ. ಆಗಲಿ ಸರ್, ನಮಸ್ತೆ ಸರ್, ನಮಸ್ಕಾರ ಸರ್, ಬರುವೆ ಸರ್. ಡಾಕ್ಟ್ರ ಸರ್, ಡೆಮಿಸಿ ಮಾರಾಯ ಇದು. ಇವೆಲ್ಲ ಏನು ಮೆಡಿಸಿನ್ ರೀ? ಏನು ತಿಳಿವಲ್ದಾಗೈತಲ್ರಿ, ನೀವು ಏನಾದ್ರೆ ಶ್ರೀನಿವಾಸ ಹಿಂಗೆ ಜೋಡಿ ಸೇರಿ ಹೆಬ್ಬೆಟ್ಟ ಏನಾದ್ರು ಹೊತ್ತಿರೋ ಹಂಗ ಸರ್? ನಾನು ಆ ಥರ ಏನಾದರೂ ಮಾಡಿದ್ರೆ ನಿಮ್ಗೆ ಯಾಕೆ ಫೋನ್ ಮಾಡಿ ಕರಿತಿದ್ರಿ ಸರ್? ಸುಮ್ ಮಜಾಕ್ ಮಾಡೇನ್ರಿ ಡಾಕ್ಟ್ರ, ಯಾವುದಕ್ಕೆ ಎಷ್ಟು ಸೀರಿಯಸ್ ಆಗತ್ತೀರಿ? ಒಂದು ನಿಮಿಷ ಟೆನ್ಷನ್ ಆಗೋಯ್ತು ಸರ್. ಇದುವೆ ನಿಮ್ಮ ಹಾಸ್ಪಿಟಲ್ ರೂಮ್ನಲ್ಲಿ ಏನಾರ CCTV ಅದಾವ್ರಿ? ಸರ್, ಹಾಸ್ಪಿಟಲ್ CCTV ಇದೆ, ಎಲ್ಲ ವಾರ್ಡ್ಸಲ್ಲಿ ಇದೆ, ರೂಮ್ ಒಳಗಡೆ ಇರಲ್ಲ ಸರ್. ರೂಮ್ ಒಳಗಡೆ ಪ್ರೈವಸಿ ಇಶ್ಯೂ ಬರುತ್ತೆ ಅಂತ ರೂಮ್ ಒಳಗಡೆ ಇಡಲ್ಲ ಸರ್ CCTV. ಕಾರಿಡಾರ್ದು ಫುಟೇಜಸ್ ನೋಡೋಕ್ಕಾಗ್ತದ್ರಿ? ಹ್ಞೂ ಸರ್, ನೋಡ್ಬೋದು, ರೆಕಾರ್ಡಿಂಗ್ ಇರುತ್ತೆ, ಫುಟೇಜ್ ರೆಕಾರ್ಡಿಂಗ್ ಇರುತ್ತೆ ಸರ್, ಅದನ್ನ ನೋಡ್ಬೋದು ಸರ್. ಐ ಕ್ಯಾನ್ ಶೋ ಯು ನೌ ಪ್ಲೀಸ್. ಎಸ್ ಸರ್, ಹೋಗೋಣ.
ಸರ್, ಇದು ನಮ್ಮ ಹಾಸ್ಪಿಟಲ್ ಸಿ ಸಿ ಟಿ ವಿ ಮಾನಿಟರ್ ಸಿಸ್ಟಮ್ ಸರ್. ಒಟ್ಟು 8 ಕ್ಯಾಮ್ರಾ ಇದೆ ಸರ್. 2 ಹೊರಗಡೆ, 2 ಐ ಸಿ ಯು, 2 ವಾರ್ಡ್ ಹೊರಗೆ, ಮತ್ತೆ ಒಂದು ಫಾರ್ಮಸಿ ಔಟ್ ಸೈಡ್ ಒಂದಿದೆ ಸರ್. ಮತ್ತೆ ಇದು ವಾರ್ಡ್ ಸರ್. ಏನು ಇದನ್ನು ಮೈಕ್ರೋಸ್ಕೋಪ್ನಾಗ ನೋಡ್ಬೇಕ್ರಿ? ಆ ಯಜಮಾನ್ ರೂಮ್ ಒಂಚೂರು ಎನ್ಲಾರ್ಜ್ ಮಾಡಿ ತೋರಿಸ್ರಲ್ಲ. ಹ್ಞೂ ಸರ್, ಮಾಡ್ತೀನಿ. ಇದೇ ಸರ್ ಅವ್ರು ಇದ್ದಿದ್ದ ರೂಮು, ಯಜಮಾನ್ರು ಇದ್ದಿದ್ದ ರೂಮ್ ಇದೇ ನೋಡಿ ಸರ್. ಈ ಕಾರಿಡಾರಿಂದ ನಿಂತು ನೋಡಿದ್ರೆ ಒಳಗಡೆ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ ಸರ್. ಇದನ್ನು ಪೂರ್ತಿ ನೋಡೋದದ. ಅವ್ರ ಅಡ್ಮಿಷನ್ ಆದಾಗ್ಲಿಂದ ಅದನ್ನು ಸ್ವಲ್ಪ ರಿವೈಂಡ್ ಮಾಡಿ ಫಾಸ್ಟ್ ಫಾರ್ವರ್ಡ್ನಾಗ ಪ್ಲೇ ಮಾಡಿರಲ್ಲ. ಇದು ಸರ್ ಅವತ್ತು ಸಾಯಂಕಾಲದಿಂದ ಫುಟೇಜಸ್ ಇದೆ ನೋಡಿ ಸರ್. ಆವಾಗ್ಲಿಂದ ನೋಡಿ ನೋಡಿ ನಂಗೆ ಕಣ್ಣು ನೋವು ಬಂತು ಸರ್. ಒಂದು ನರ್ಪಿಳ್ಳೆನೂ ಓಡಾಡಿಲ್ಲ, ನಮ್ಮ ಡ್ಯೂಟಿ ಡಾಕ್ಟರ್ ನರ್ಸ್ ಕೂಡ ಓಡಾಡಿಲ್ಲ. ಅವ್ರಿಗೆ ಕೊಡ್ತಾ ಇರೋ ಸಂಬಳನೇ ದೊಡ್ಡ ವೇಸ್ಟು. ನಿಮ್ಗೇನಾದ್ರೂ ಗೊತ್ತಾಯ್ತಾ ಸರ್? ನನಗೇನು ಬಾಹುಬಲಿ ಪಾರ್ಟ್ 3 ಕಾಣಕತ್ತದೇನ್ರಿ? ನಿಮಗೇನು ಕಾಣಕತ್ತೈತೋ ಅದ ನನಗೂ ಕಾಣಕತ್ತೈತಿ. ಅವನವನ್ 3 ಹಗಲು 3 ರಾತ್ರಿ ಫುಟೇಜಸ್ ಫಾಸ್ಟ್ ಫಾರ್ವರ್ಡ್ನಾಗ ನೋಡಿ ತಲೆ ಪ್ಯಾನಿ ಆಗ್ಲಕತ್ತದ. ಒಂದು ಚಾಯ್ ಹೇಳ್ರಲ್ಲ. ಎರಡು ಟೀ ತಗೊಂಬಾರಪ್ಪ. ಕಲ್ಗ ಚಾ ಕುಡ್ದೆ ಜೀವನ ಹಾಳಾಗೋತು. ತಗೊಳ್ಳಿ ಸರ್. ಡಾಕ್ಟ್ರ, ಈ 3 ದಿವಸದ ಫುಟೇಜಸ್ ನೋಡಿ ನಿಮ್ಗೇನು ಅನ್ಸಕತ್ತದ್ರಿ? ತಲೆನೋವು ಬಿಟ್ಟರೆ ಇನ್ನೇನೂ ಬಂದಿಲ್ಲ ಸರ್, ಏನೂ ಗೊತ್ತಾಗಲಿಲ್ಲ. ನಿಮ್ಗೇನಾದರೂ ಗೊತ್ತಾಯ್ತಾ ಸರ್? ಅದ ಸರ್, ನೋಡೋ ಚಿತ್ರ ಒಂದ ಅದ, ನೋಡೋ ಮಂದಿ ಬೇರೆ ಅದೀವಿ, ನೋಡೋ ದೃಷ್ಟಿನೂ ಬೇರೆ ಆದ್ರೆ ಸರ. ಇರಲಿ ಬಿಡ್ರಿ. ಏನೋ ಒಗಟಾಗಿ ಮಾತಾಡ್ತಾ ಇದ್ದೀರಾ ಸರ್, ಏನು ಗೊತ್ತಾಯ್ತು ಹೇಳಿ ಸರ್. ನಾನು ಏನು ಕಂಡುಹಿಡಿತೀನೋ ಇಲ್ಲ ಗೊತ್ತಿಲ್ಲರಿ, ಆದರೆ ನಾವು ಅಂದ್ಕೊಂಡಂಗೆ ಏನೂ ನಡೆದಿಲ್ಲರಿ. ಇದನ್ನು ನಾವು ಬೇರೆಯೇ ದೃಷ್ಟಿಯಲ್ಲಿ ನೋಡ್ಬೋದ್ರಿ. ವಾಯ್ಸ್ ಚೆನ್ನಾಗಿದೆ ಸರ್, ಹಾಡು ಹೇಳ್ತೀರಾ? ಈ ಹಾಡು ಯಾರು ಬರ್ದಾರ ಗೊತ್ತೇನ್ರಿ? ಹೋಗ್ಲಿ, ಅರ್ಥನ ಅಂತಾದ್ರೂ ಗೊತ್ತದೇನ್ರಿ ಸರ್? ಎರಡಕ್ಕೂ ಒಂದೇ ಉತ್ತರ ಸರ್, ಗೊತ್ತಿಲ್ಲ ಸರ್. ನಮ್ಮ ಅಜ್ಜಿ ಬೇಂದ್ರೆ ರೀ ಸರ. ಸರ್, ಬೇಂದ್ರೆ ನಿಮ್ ಸ್ವಂತ ಅಜ್ಜನ? ನನಗಷ್ಟ ಅಲ್ರಿ ಸರ, ಅವ ಇಡೀ ಕರ್ನಾಟಕಕ್ಕೆ ಅಜ್ಜ ಅದಾನ. ಒಬ್ಬ ಮನುಷ್ಯ ಎದಕ್ ಹುಟ್ತಾನ, ಹ್ಯಾಂಗ್ ಬದುಕಬೇಕು, ಬದುಕೋ ಉದ್ದೇಶ ಏನು ಅನ್ನೋದು ಅವ್ರು ಬರೆದಿರೋ ಕವನ ಸಾಹಿತ್ಯಗಳಿಂದ ಇಡೀ ಜಗತ್ತಿಗೆ ಹೇಳ್ಕೊಟ್ಟ ವಿಶ್ವಮಾನವ್ರಿ ಅವ. ಇರ್ಬೋದು ಸರ್. ಇರಲಿ ಬಿಡ್ರಿ. ನೀವು ಈ ಮಣಗಟ್ಲೆ ಪುಸ್ತಕ ಓದ್ತೀರಿ, ಈ ಮನುಷ್ಯನ ಹ್ಯಾಂಗ್ ಬದುಕಿಸ್ಬೇಕು ಅಂತ. ಆದ್ರೆ ನೀವು ಹ್ಯಾಂಗ್ ಬದುಕಬೇಕು ಅನ್ನೋದನ್ನ ಇಂಥವ್ರ ಪುಸ್ತಕ ಓದಿ ತಿಳ್ಕೊಬೇಕ್ರಿ ಡಾಕ್ಟ್ರೆ. ಇರಲಿ ಬಿಡ್ರಿ, ನಾನೀಗ ಹೊರಡ್ತೀನಿ. ಅಷ್ಟರಲ್ಲಿ ನೀವು ಆ ಹಾಡಿಗೆ ಅರ್ಥ ತಿಳ್ಕೊರಿ. ಹಾಗಾದ್ರೆ ಒಂದಿಷ್ಟು ಮಳೆ ಹಾಕತ್ತೆ ನೋಡೋಣ. ಏನಾಗ್ಲೇನ್ರಿ ಸರ? ಆಯ್ತು ಸರ್, ಥ್ಯಾಂಕ್ ಯು ಸರ್. ಹಲೋ, ನಮಸ್ಕಾರ ರೀ ಡಾಕ್ಟ್ರ. ಹಾಕ್ರೆ ರೀ ಸರ್. ನಮಸ್ಕಾರ. ಎಲ್ಲ ಮುಗಿತ್ರಿ? ಏನು ಸರ್ ಸಮಾಚಾರ? ಹಾಂ, ಹೇಳಿರ್ಲಿಲ್ಲ ರೀ ನಿಮ್ಗೆ.
ಕಾನೂನು ನಿನ್ ಮುಂದ ಕಣ್ಣ ಮುಚ್ಚಾಲಿ ಆಟ ಹೆಚ್ಚು ದಿನ ನಡೆಯಂಗಿಲ್ಲ ಅಂತ. ಹೌದು ಸರ್, ಆದ್ರೆ ಏನಾಯ್ತು ಸರ್ ಇವಾಗ? ನಾಳೆ ನೀವೇನ್ ಮಾಡ್ತೀರಂತಂದ್ರ ಸೀದಾ ನಿಮ್ ಗಾಡಿ ತಗೊಂಡು ಮ್ಯಾಜಿಸ್ಟ್ರೇಟ್ ಸಾಹೇಬ್ರು ಮನೆ ಮುಂದ ಬರ್ತೀರಿ. ಮ್ಯಾಜಿಸ್ಟ್ರೇಟ್ ಮನೆಗೆ ಸರ್? ನಾನಾ ಸರ್? ಯಾಕೆ ಸರ್? ಮ್ಯಾಜಿಸ್ಟ್ರೇಟ್ ಸಾಹೇಬ್ರಿಗೆ 3 ದಿವಸದಿಂದ ಮೋಷನ್ ಆಗಿಲ್ಲ ಅಂತ, ನಿಮ್ ಕಡೆಯಿಂದ ಟ್ರೀಟ್ಮೆಂಟ್ ತಗೊಂಡ್ರನ ಆಗೋದಂತ. ಸೋಮ್ ಬರ್ರಿ ಅಂದ್ರ ಬರ್ಬೇಕು ಅಷ್ಟ. ಸರಿ ಸರ್, ಆಯ್ತು ಸರ್. ಈ ಕೇಸ್ ಟಾರ್ಚರ್ಗಿಂತ ಈ ನನ್ನ ಮಕ್ಕಳು ಟಾರ್ಚರೇ ಜಾಸ್ತಿ ಆಯಿತು. ಮ್ಯಾಜಿಸ್ಟ್ರೇಟ್ಗೆ ಮೋಷನ್ ಆಗಿಲ್ಲ ಅಂದರೆ ಇವೇನು ಎಮೋಷನ್ ಈ ಬಗ್ಗೆ ಮಗಳು ತರಿದ್ರಲ್ಲ. ಕಣ್ಣಿನ್ಯಾಗ ಕಾಲೂರಿ ಮಳೆಯು ನಡ ನಡಕ ಹುಚ್ಚು ನಗಿಯಾಗ ಹನಿ ಒಡೆಯಲಿಕ್ಕೆ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ ಹತ್ತಾರೆ ಹತ್ತು ಬಿಡು ಹೊನಲು ಬರಲಿ ನಕ್ಕ್ಯಾಕೆ ಮರಸತಿ ದುಃಖ ಎದೆ ಬಡಿಸಿ ಕೆಡವು ಬಿರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ. ಮೋಹಾ ಮೋಹಾ ಮನುಜನಿಗೆ ಧನವೇ ಎಲ್ಲ ಧನಿಕನಿಗೆ ಸತ್ಯದ ಶೋಧ ಒಳಹೊರಗೆ ಸಂತ್ರಸ್ತ ಇವ